ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾಂಕಾ. ಸೊ ಇವತ್ತು ಕಂಟೆಂಟ್ ಬಂದು ಹೇಗೋ ಹಬ್ಬ ಬರ್ತಿದೆ ಅಲ್ವಾ, ಹಬ್ಬ ಇನ್ನೇನು ಬಂದೇ ಬಿಟ್ಟು ನಾನಿನ್ನು ಅನ್ನೋಸ್ಕೊಳ್ಗಡೆನ ಜಸ್ಟ್ 2 more days ಅಷ್ಟೇ, ಡೇಸ್ ಇಲ್ಲ, ನಾ ಇವತ್ತು ನೈಟ್ ಮುಗಿತಾ ಇದೆ. ಸೊ ನಾಳೆ ಒಂದಿನಾನೇ ಎಲ್ಲರ ಮನೇಲೂ ಹಬ್ಬದ ಸಡಗರ ಹೆಚ್ಚಾಗಿರುತ್ತೆ. ಸೊ ಈ ಬಾರಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 3 sarees ಇದೆ. ಸೊ 3 sarees ಇನ್ನೂ ಬೇರೆ ಇದೆ, ಬಟ್ ಇದರಲ್ಲಿ ನೀವು ಚೂಸ್ ಮಾಡಿ ಯಾವ್ದು ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮಿಗೆ ಅಂತ ಒಂದೊಂದೇ ತೋರಿಸ್ತೀನಿ. ಸೊ ಇದು ಮೆಂತ್ಯ ಕಲರ್, ಪಿಂಕ್ ಕಲರ್ ಬಾರ್ಡರ್ ಇರುವಂತ ಸ್ಯಾರಿ. ಇದು ಆಕ್ಚುಲಿ ಸ್ವಲ್ಪ ರಫ್ ಇದೆ, ಸ್ಮೂತ್ ಇಲ್ಲ, ಆ್ಯಂಡ್ ಹುಡ್ಸುವಾಗ ಸ್ವಲ್ಪ ಹಾಗೆ ರಫ್ ಇರೋದ್ರಿಂದ ನಾನು ಈಸಿಯಾಗಿ ಆಗುತ್ತೆ ನೆರಿಗೆ ಇಟ್ಕೊಳ್ಳಕ್ಕೆ. ಇದೊಂದು ಸ್ಯಾರಿ ಇದೆ, ಇದು ತಮ್ಮನ ಕಡೆಯಿಂದ ಲಕ್ಷ್ಮಿ ಹಬ್ಬಕ್ಕೆ, ನಮಗಲ್ಲ ನಮ್ಮಮ್ಮಗೆ. ನೆಕ್ಸ್ಟು ಈ ಸ್ಯಾರಿ ಅಪ್ಪ ಕೊಡ್ಸಿರೋದಂಥದ್ದು, ಆ್ಯಂಡ್ ಅಪ್ಪ ಸೆಲೆಕ್ಷನ್ನೇ. ಇದು ಸ್ಮೂತ್ ಆಗಿದೆ, ಇದು ಅರೌಂಡ್ 1000 rupees ಇದೆ, 1090 rupees. ಚೆನ್ನಾಗಿದೆ ಸ್ಯಾರಿ, ಒಂದೇ ಪ್ಯಾಟ್ರನ್ ಬಾರ್ಡರ್ ಆಗಿ ಕಂಪ್ಲೀಟ್ ಆಗಿ. ಸೊ ಅವರೇ ಸಹ ಕುಚ್ ಸಹ ಹಾಕಿ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಇದು ಉಸೋದಕ್ಕೆ ಈಸಿಯಾಗೇ ಇರುತ್ತೆ ಆಕ್ಚುಲಿ. ಇನ್ನೊಂದು ಸಿಂಪಲ್ ಸ್ಯಾರಿ, ಇದು ನನ್ನ ಸೆಲೆಕ್ಷನ್, ಇದು ಇದು ನಾವು ಯೂಶಲಿ ಲಕ್ಷ್ಮಿನ ಕುಳಿಸಿ ಅದಕ್ಕೆ ಮರಳು ತುಂಬ್ತೀವಿ. ಸೊ ಅವಾಗ ಈ ಮೂರಲ್ಲಿ ಒಂದು ಸಾರಿನ ಹೊಡಿಸ್ತೀವಿ, ಇನ್ನೊಂದು ಸಾರಿನ ಲಕ್ಷ್ಮಿ ಮುಂದೆ ಇಡ್ತೀವಿ. ಸೊ ಈ ಕಲರ್ ಚೆನ್ನಾಗಿದೆ ನೋಡಿ, ರೇರ್ ಕಾಂಬಿನೇಷನ್. ಸೊ ಇದು ಸಖತ್ ಇಷ್ಟ ಆಯ್ತು ನೋಡಿದ ಕೂಡಲೇ. ಇದು ಅರೌಂಡ್ 790 rupees ಅಷ್ಟೇ, ಅರೌಂಡ್ ಅಲ್ಲ 790 rupees ಇದೆ. ಸೊ ಪರವಾಗಿಲ್ಲ ಅನಿಸ್ತು ಕೊಡೋದಕ್ಕೆ, 90 rupees. ಈ ಸಾರಿ ಬಂದು 3000 rupees ಸಾರಿ ಇದು. ಸರಿ, ಇಷ್ಟು ಸೀರೆ ಬಂದು ಎವ್ರಿ ಇಯರ್ ಇನ್ವೆಸ್ಟ್ಮೆಂಟು, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಮ್ಮನೇಲಿ ಕೆಲವೊಂದು ಐಟಮ್ಸ್ ಇದೆ ಲಕ್ಷ್ಮಿಗೋಸ್ಕರನೇ. ಸೊ ಅವುಗಳನ್ನ ತೋರಿಸ್ತೇನೆ. ಓಕೆ, ಲಕ್ಷ್ಮಿ ಕುಳ್ಸಾದ್ಮೇಲೆ ಅದಕ್ಕೆ ಯೂಸ್ ಮಾಡೋ ಇನ್ನೊಬ್ಬ ಬಾಕಿ ಇದೆ ಅಂದ್ರೆ ಬಿಂದಿಗೆ, ಅವೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾವ್ಯಾವ ಜ್ಯುವೆಲರೀಸ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಒಂದು ಸಲ ಹಾಕ್ತೀವಿ, ಇದರದ್ದೇ ಕಂಪ್ಲೀಟ್ ಆಗಿ ಸೆಟ್ ಇದೆ. ಅಂಡ್ ಬರೀ ಲಕ್ಷ್ಮಿಗೆ ಅಲ್ಲ, ನಮಗೂ ಯಾವಾಗಲಾದ್ರೂ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಅದರದ್ದೇ ಆದಂಥ ಬಳೆ ಇದೆ. ಸೊ ನಾವು ಆಕ್ಚುಲಿ ಲಕ್ಷ್ಮಿ ಕೆಲವರು ಕೈನ ಯೂಸ್ ಮಾಡಿ ಮಾಡ್ತಾರೆ, ಬಟ್ ನಾವು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಅಂದ್ರೆ ಯೂಶಲಿ ಇದು ಎಲ್ಲರೂ ಮಾಡ್ತಾರೆ, ಬಟ್ ನಾವು ಕೈನ ರೆಡಿಮೇಡ್ ಕೈನ ಇಡ್ತಿಲ್ಲ, ಕೋಲಿಂದ ಕೈ ಮಾಡ್ಕೊಳ್ತೀವಿ. ಅದರದೇ ಆದಂತ ಪುಟ್ ಪುಟ್ ಇಯರ್ ರಿಂಗ್ಸ್, ಇದು ಸಹ ನಾವು ಲಕ್ಷ್ಮಿಗೆ ಇಡ್ತೀವಿ. ಸೊ ಅದ್ರ ಜೊತೆಗೆ ದಾಬ್, ಈಗ ನಾನು ತಗೊಂಡ್ಮೇಲೆ ಆಡ್ಲಿ ಒಂದು ಆಡ್ಲಿ 2 times ಯೂಸ್ ಮಾಡಿದ್ದೀನಿ ಅಷ್ಟೇನೆ, ಬಟ್ ಎವ್ರಿ ಇಯರ್ ಲಕ್ಷ್ಮಿಗೆನೆ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ, ಇದು ಹಾಕಿದ್ಮೇಲೆ ಸಾರಿ ಸಹ ಟೈಟ್ ಆಗೂ ಇರುತ್ತೆ. ಇದು ಒಂದು ಹಾಕ್ತೀವಿ, ಇದು ಎಂಟೈರ್ಲಿ ಲಕ್ಷ್ಮಿಗೆನ ಹಾಕೋದು ಯೂಶಲಿ ನಾವು ಯೂಸ್ ಮಾಡಲ್ಲ, ಬಿಕಾಸ್ ಇದು ಹೆವಿ ಲುಕ್ ಕೊಡುತ್ತೆ. ಹಾಗಾಗಿ ಎವ್ರಿ ಇಯರ್ ಇದನ್ನ ಲಕ್ಷ್ಮಿಗೆ ಯೂಸ್ ಮಾಡ್ತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೂಪರ್ ಆಗಿರುತ್ತೆ. ಸೊ ಇದು ಜ್ಯುವೆಲರೀಸ್ ಆಯ್ತು, ಇಷ್ಟೇ ಜಾಸ್ತಿ ಇದಕ್ಕಿಂತ ಹಾಕಿದ್ರೆ ನಾವು ಉಡ್ಸಿರೋ ಸಾರಿ ಕಾಣಿಸೋದಿಲ್ಲ ಅಂತ. ಸೊ ಇದು ಜಡೆ, ಚಿಕ್ಕದು ಪುಟಾಣಿ ಜಡೆ, ಚೆನ್ನಾಗಿದೆ ಅಲ್ವಾ. ಬೈತಲೆ ಬಟ್ಟು ಲಕ್ಷ್ಮಿಗೆನೆ, ಲಾಸ್ಟ್ ಇಯರ್ ಹಾಕಿರೋದು, ಅದಾದ್ಮೇಲೆ ಯೂಸ್ ಮಾಡಿಲ್ಲ, ಪಿನ್ ಅದರ ಸಮೇತನೇ ಇದೆ. ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಈ ದಾರ ಅಂತೂ ನಾವ್ ಯಾವತ್ತು ಯೂಸ್ ಮಾಡ್ತೀವಿ ಮತ್ತೆ ಅದನ್ನ ಹಾಗೆ ರಿಪ್ಲೇಸ್ ಆಗಿ ಇಟ್ಕೊಳ್ತೀವಿ, ಬಿಕಾಸ್ ಅಗೇನ್ ಅಂಡ್ ಅಗೇನ್ ಸರ್ಚ್ ಮಾಡೋದು ಮತ್ತೆ ಸಿಗಲ್ಲ ಅನ್ನೋದು ಯಾಕೆ ಅಂತ. ಸೊ ಇದನ್ನೇ ಒಂದು ಯೂಸ್ ಮಾಡಾದ್ಮೇಲೆ ಪ್ಯಾಕ್ ಮಾಡಿಬಿಟ್ಟು ಎತ್ತಿಡ್ತೀವಿ. ಇದು ಸಾರಿ ಉಡ್ಸೋದಕ್ಕೋಸ್ಕರ
ತಗೊಂಡಿರೋ ದಾರ ಸುಮಾರು ವರ್ಷದಿಂದ ಇದೆ ನಮ್ಮ ಮನೆಯಲ್ಲಿ. ಇದನ್ನೇ ನಾವು ಯಾವಾಗ್ಲೂ ಯೂಸ್ ಮಾಡೋದು. ದೆನ್ ಈವನ್ ಈ ಪಿನ್ ಸಹ ಅಷ್ಟೇ ದೊಡ್ಡದಾಗಿದೆ, ಸಾರಿ ಸೇಫ್ಟಿ ಪಿನ್, ಇದನ್ನೇ ನಾವು ಯೂಸ್ ಮಾಡ್ತೀವಿ. ಉಡ್ಸಾದ್ಮೇಲೆ ಕೂಡಲೇ ಎತ್ತಿರ್ತೀವಿ ನೆರಿಗೆಗಂತ. ಇದು ಬೆಳ್ಳಿ ತಟ್ಟೆ, ಇದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅರ್ಶನ ಕುಂಕುಮ ಕೊಡೋದಕ್ಕೆ. ಸೊ ಯೂಶಲಿ ಅಕ್ಕಿ ಬಂದು ಅದು ಡಿಫ್ರೆಂಟ್ ಯೂಸ್ ಮಾಡ್ತೀವಿ. ಮತ್ತೆ ಇದು ಕಳಶ, ಇದನ್ನ ಯೂಸ್ ಮಾಡೋ ಜಸ್ಟ್ ಅದ್ರ ಮುಂದೆ ಇಡ್ತೀವಿ. ಮೇನ್ ಆಗಿ ಮುಖವಾಡ ಲಕ್ಷ್ಮಿದು ಪುಟಾಣಿದು, ಇದು ಸುಮಾರು 10 ವರ್ಷದ ಮೇಲೆ ಮುಂಚೆಯಿಂದ ನಮ್ಮ ಮನೇಲಿದೆ. ಸೊ ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ, ಬಿಕಾಸ್ ಇದೊಂಥರ ಸೆಟ್ ಆಗಿದೆ ಫ್ಯಾಮಿಲಿಗೂ ಅಂತ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಇಷ್ಟು ಪಿನ್ಗಳಿದೆ, ಇದು ಅಷ್ಟೇ ಲಕ್ಷ್ಮಿಗೆ ಅಂತಾನೇ, ಅದಾದ್ಮೇಲೆ ಎತ್ತಿಡ್ತೀವಿ ಅಗೇನ್ ನೆಕ್ಸ್ಟ್ ಇಯರ್ ಹಬ್ಬ ಬರುತ್ತಲ್ಲ ಆಗ ಯೂಸ್ ಮಾಡುವಂಥದ್ದು. ಇದು ಇದರಲ್ಲಿ ತುಪ್ಪದ ದೀಪ ಅಂತ ಲಕ್ಷ್ಮಿ ಮುಂದೆ ಇಡ್ತೀವಿ. ಆಮೇಲೆ ಒಂದ್ ಸೆಟ್ಟು ಅರ್ಶನ ಕುಂಕುಮ ಈ ಬೌಲು, ಒಂದು ತಟ್ಟೆಯಲ್ಲಿ ಅದನ್ನ ಪಾಸ್ ಮಾಡು. ಒಂದು ತಟ್ಟೆಯಲ್ಲಿ ಲಕ್ಷ್ಮಿಗೆ ಅಂತ ಅರ್ಶನ ಕುಂಕುಮ ವಿಳೆದೆಲೆ ಸ್ಯಾರಿ ಹಾಕ್ತೀವಲ್ಲ ಅದರಲ್ಲಿ ಒಂದ್ ಸೆಟ್ ಇಡ್ತೀವಿ. ಇನ್ನೊಂದು ಸೆಟ್ಟು ಯಾರಾದ್ರೂ ಬರ್ತಾರಲ್ಲ, ಎಲ್ಲರೂ ಯಾರಾದ್ರೂ ಅಲ್ಲ, ತುಂಬಾ ಹೆಂಗಸರು ಬರ್ತಾರಲ್ವ ಕುಂಕುಮ ತಗೊಳ್ಳೋದಕ್ಕೆ, ಅವಾಗ ಇದ್ರಲ್ಲಿ ಹಾಕಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಹಬ್ಬ ಆಗಿ ಲಕ್ಷ್ಮಿನ ಕರೆಸಿದ್ಮೇಲೆ ಇವೆಲ್ಲ ಅದ್ರ ಪ್ಯಾಕ್ ಆಗ್ಬಿಟ್ಟು ನೀಟಾಗಿ ಒಳಗಡೆ ಹೋಗುತ್ತೆ. ಇದು ಪುಟಾಣಿ ದೀಪಗಳು, ಇದು ಅಷ್ಟೇ, ಅದ್ರ ಮುಂದೆ ಮೂರು ಸಟ್ ದೀಪ ಇರ್ತೀವಿ, ಇದು ಮತ್ತೆ ಇದು ಇನ್ನೊಂದು, ಅದು ನೆಕ್ಸ್ಟ್ ಹಬ್ಬ ಅಲ್ಲಿ ತೋರಿಸ್ತೇನೆ ಆ ವಿಡಿಯೋಸು. ಸೊ ಹೋಪ್ ಸೊ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಾರಿ ನಿಮ್ಗೆ ಈ ಮೂರಲ್ಲಿ ಯಾವ್ದು ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮೂರು ಸಾರಿಯಲ್ಲಿ ಯಾವ್ದು ನಾವು ಹುಡಿಸ್ತೀವಿ ಅನ್ನೋ ಗೆಸ್ಟ್ ನಿಮ್ಗಿದ್ರೆ ತಿಳಿಸಿ. ಏನ್ ಮಾಡ್ಬೇಕು, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಲ್ವಾ, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.